ಇಡೀ ಸದನವೇ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಇಂದು ನಡೆದಿದೆ. ಮೈಸೂರಿನ ಮನೋರಂಜನ್ ಅವರ ನಿವಾಸಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಮನೋರಂಜನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಸಿಪಿ ಗಜೇಂದ್ರ ಪ್ರಸಾದ್, ವಿಜಯನಗರ ಇನ್ಸ್ಪೆಕ್ಟರ್ ಸುರೇಶ್ ಭೇಟಿ ನೀಡಿದ್ದಾರೆ. ಮನೋರಂಜನ್ಗೆ ಸಂಘಟನೆಯಲ್ಲಿ ಲಿಂಕ್ ಇದೆಯಾ, ಘಟನೆ ಕುರಿತು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ತಂದೆ ದೇವರಾಜೇಗೌಡರಿಂದ ಕೂಡ ಮಾಹಿತಿಯನ್ನ ಸಂಗ್ರಹಿಸುತ್ತಾ ಇದೆ ಖಾಕಿ ಪಡೆ. ಇವತ್ತು ಸದನದ ಒಳಗೆ ಇದ್ದಕ್ಕಿದ್ದ ಹಾಗೆಯೇ ಅಪರಿಚಿತ ವ್ಯಕ್ತಿಗಳು ನುಗ್ಗಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮೂಲದವರಂತ ಮನೋರಂಜನ್ ಅವರ ಹೆಸರು ಕೂಡ ತಗ್ಲಾಕೊಂಡಿರುವಂತದ್ದು. ಈ ಘಟನೆ ಕುರಿತು ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಬ್ಬರು ಯುವಕರು ಹಳದಿ ಬಣ್ಣ ಹೊರಸೂಸುವಂತ ವಸ್ತುವೊಂದನ್ನ ಕೈಯಲ್ಲಿ ಹಿಡಿದು ಸ್ಪೀಕರ್ ಓಂ ಬಿರ್ಲಾ ಅವರ ಕಡೆಗೆ ಓಡ್ತಾ ಇರುವಂತದ್ದು ಬಹಳ ಚರ್ಚೆಗೆ ಗ್ರಾಸವಾಗಿರುವಂತದ್ದು ನಿಜವಾಗ್ಲೂ ಕೂಡ. ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣ ಕಳೆದು 22 ವರ್ಷಗಳು ಕಳೆದಿವೆ. ಇದರ ನಡುವೆ 2001 ಡಿಸೆಂಬರ್ ಇದೇ ದಿನ ಏನು ಅತ್ಯಂತ ಭೀಕರ ಒಂದು ಘಟನೆ ನಡೆದಿತ್ತು. ಅದಾದ ನಂತರ ಇಡೀ ದೇಶಕ್ಕೆ ಮತ್ತೊಂದು ಕರಾಳ ದಿನ ಅಂತ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈಗ ಪ್ರಮುಖವಾಗಿ ಪೊಲೀಸರು ಕೂಡ ಅಂದರೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ನಿವಾಸಕ್ಕೆ ಭೇಟಿ ನೀಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡುತ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಅವರು. ಮನೋರಂಜನ್ ಅವರ ನಿವಾಸದ ಮುಂದೆಯಿಂದಲೂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್. ಪ್ರಮುಖವಾಗಿ ಇವತ್ತು ನಿಜವಾಗ್ಲೂ ಕೂಡ ಒಂದು ಕರಾಳ ಘಟನೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಮನೋರಂಜನ್ ನಿವಾಸದ ಮುಂದೆ ನೀವಿದ್ದೀರಾ, ಈಗ ಅಲ್ಲಿ ಯಾವೆಲ್ಲ ರೀತಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ, ಇದ್ರ ಬಗ್ಗೆ ವಿವರಿಸೋದಾದ್ರೆ. ರೂಪ, ಪ್ರಮುಖವಾಗಿ ಇವತ್ತು ಸಂಸತ್ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಅಪರಿಚಿತ ಯುವಕರ ಗುಂಪು ಅಂದ್ರೆ 4-5 ಮಂದಿ ಏಕಾಏಕಿ ನುಗ್ಗಿ ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿರುವ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗುಂಪಿನಲ್ಲಿ ಮೈಸೂರಿನ ಮನೋರಂಜನ್ ಅನ್ನೋ ಬಿಇ ಓದಿದಂತ ಸ್ಟೂಡೆಂಟ್ ಒಬ್ಬ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ದೇವರಾಜೇಗೌಡ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಹೊರಹಾಕಿದ್ರು. ನನ್ನ ಮಗ 2014 ಬಿಇಯನ್ನ ಕಂಪ್ಲೀಟ್ ಮಾಡಿದ್ದ, ಯಾವುದೇ ಕೆಲಸ ಇರಲಿಲ್ಲ, ಕೆಲಸಕ್ಕೂ ಕೂಡ ಹೋಗ್ತಿರ್ಲಿಲ್ಲ, ಮದುವೆ ಆಗು ಅಂತ ಹೇಳಿದ್ರು ಕೂಡ ಆತ ಮದುವೆ ಆಗೋದಿಕ್ಕೆ ಮನಸ್ಸು ಮಾಡಿರ್ಲಿಲ್ಲ. ನಾನು ಯಾವ್ದಾದ್ರು ಒಳ್ಳೆ ಕೆಲಸವನ್ನ ಮಾಡಬೇಕು ಅಂತೇಳಿ ಆತ ಅನ್ಕೊಳ್ತಾ ಇದ್ದ. ಜಮೀನನ್ನಾದ್ರೂ ನೋಡಿಕೊಂಡು ನೀನು ಆರಾಮಾಗಿ ಮನೆಯಲ್ಲಿರು ಅಂತೇಳಿ ಹೇಳಿದ್ರು ಕೂಡ ನನ್ನ ಮಗ ಕೇಳ್ತಾ ಇರಲಿಲ್ಲ. ಇದ್ದದ್ದೊಬ್ಬ ಮಗ ಒಳ್ಳೆ ಬುದ್ಧಿ ಕಲೀಲಿ ಅಂತೇಳಿ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಿದ್ದೆ, ಆದ್ರೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ನನಗೂ ಕೂಡ ನಂಬೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆತ ಏನಾದ್ರೂ ಸಂಸತ್ ಭವನಕ್ಕೆ ನುಗ್ಗಿದ್ದೆ ಆದ್ರೆ ಆತನನ್ನ ಗಲ್ಲಿಗೇರಿಸಿ ಅಂತೇಳಿ ಅವರ ತಂದೆ ದೇವರಾಜೇಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಮೈಸೂರಿನ ವಿಜಯನಗರದಲ್ಲಿ ಇರ್ತಕ್ಕಂತ ಆತ ಮನೋರಂಜನ್ ಏನಿದ್ದಾನೆ ಆತನ ನಿವಾಸದ ಬಳಿ ಇದ್ದೇನೆ. ಆತನ ನಿವಾಸವನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಇದು ದೇವರಾಜೇಗೌಡ ಅವರ ನಿವಾಸ, ಮೈಸೂರಿನ ವಿಜಯನಗರದಲ್ಲಿ ಇರ್ತಕ್ಕಂಥದ್ದು. ಮೈಸೂರಿನ ವಿಜಯನಗರ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ದೇವರಾಜೇಗೌಡ ಅವರ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಯನ್ನ ಪಡೆಯುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಏನು ಯಾವಾಗಲೂ ಕೂಡ ಬೆಂಗಳೂರು ಮತ್ತೆ ಡೆಲ್ಲಿ ಅಂತೇಳಿ ಆತ ಹೋಗ್ತಾ ಇದ್ದ. ಆತ ಯಾವುದೇ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅಂತೇಳಿ ಅವರ ತಂದೆ ದೇವರಾಜೇಗೌಡ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಆತ ನಮ್ದು ಕೃಷಿ ಕುಟುಂಬ, ನಾವು ಕೃಷಿಯನ್ನ ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದೀವಿ, ಆದ್ರೆ ಆತನಿಗೆ ಒಳ್ಳೆ ಉದ್ಯೋಗ ಸಿಗ್ಲಿ, ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ ನಾವು ಆತನನ್ನ ಓದಿಸೋದಕ್ಕೆ ಅಂತೇಳಿ ಮೈಸೂರಿಗೆ ಶಿಫ್ಟ್ ಆಗಿದ್ವಿ. ಈ ಕಾರಣಕ್ಕಾಗಿ ಆತ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾನೋ ಗೊತ್ತಿಲ್ಲ. ಆತ ಯಾವಾಗ್ಲೂ ಕೂಡ ಮನೆಯ ಒಳಗಡೆ ಇರ್ತಾ ಇದ್ದ, ಬುಕ್ ಅನ್ನ ಓದ್ತಾ ಇದ್ದ, ಅತಿ ಹೆಚ್ಚು ವೇಕನ್ನಾದ್ರೂ ಬುಕ್ ಓದ್ತಾ ಇದ್ದ ಅಂತೇಳಿ ಅವರ ತಂದೆ ಹೇಳುವಂಥದ್ದು. ನೋಡುವಂತ ದೃಶ್ಯಾವಳಿಗಳು ಕೂಡ ಇದೆ. ಇದು ಸದ್ಯದ ದೃಶ್ಯಾವಳಿ. ಮೈಸೂರಿನ ವಿಜಯನಗರ ಪೊಲೀಸರು ಮನೆಗೆ ಬಂದು ಅಂದ್ರೆ ಶ್ರೀರಂಗ ನಿಲಯ 2016 ಅಂತೇಳಿ ಅವರ ಮನೆಯ ನಿವಾಸ ಏನು ಇದೆ, ಶ್ರೀಮತಿ ಶೈಲಜಾ ಮತ್ತು ದೇವರಾಜ್ ಅವರಿಗೆ ಸೇರಿರ್ತಕ್ಕಂತಹ ನಿವಾಸ ಇದಾಗಿರ್ತಕ್ಕಂಥದ್ದು. ಶೈಲಜಾ ಮತ್ತು ದೇವರಾಜ್ ದಂಪತಿಗೆ ಇರ್ತಕ್ಕಂಥ ಏಕೈಕ ಪುತ್ರ ಈ ವ್ಯಕ್ತಿ, ಅಂದರೆ ಸಂಸತ್ನ ಭವನಕ್ಕೆ ನುಗ್ಗಿ ದಾಂಧಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಏನು ಹೊತ್ತಿರ್ತಕ್ಕಂಥದ್ದು ಮನೋರಂಜನ್ ಏನಿದ್ದಾರೆ. ಆತನ ಮನೆಗೆ ಈಗಾಗಲೇ ಮೈಸೂರು ನಗರದ ಏನು ಈ ಭಾಗದ ಎಸ್ಪಿ ಆಗಿರ್ತಕ್ಕಂಥ ಗಜೇಂದ್ರ ಪ್ರಸಾದ್ ಅವರ ಜೊತೆಗೆ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಅವರು ಆಗಮಿಸಿ ಭೇಟಿಯನ್ನು ನೀಡಿ ಅವರ ತಂದೆಯಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಮನೋರಂಜನ್
ಮನೆಯಲ್ಲಿದ್ದಾನೆ ಆಯ್ತ ಈ ಹಲವು ದಿನಗಳಿಂದ ಮನೆ ಬಿಟ್ಟು ಹೋಗಿದ್ದ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೇಳಿ ಹೋಗ್ತಾ ಇದ್ದ ಆತ ಯಾವುದೇ ಕೆಲಸವನ್ನ ಮಾಡ್ತಾ ಇರತಕ್ಕಂತ ಮಾಡದಂತ ಹಿನ್ನೆಲೆಯಲ್ಲಿ ಆತನಿಗೆ ನಾನು ಹಣವನ್ನ ನಾನೇ ಕೊಡ್ತಾ ಇದ್ದೆ ಅಂತ ಹೇಳಿ ಅವರ ತಂದೆ ಹೇಳುವಂತ ಮಾತು ಜೊತೆಗೆ ಕೃಷಿ ಮಾಡ್ಕೊಂಡು ಆರಾಮಾಗಿ ನಮ್ಮನ್ನ ಸಾಕೊಂಡು ಆರಾಮಾಗಿ ಇರ್ತಾನೆ ಅಂತ ಹೇಳಿ ನಾವು ಕೂಡ ಭಾವಿಸಿದ್ವಿ ಆದ್ರೆ ಆತ ಯಾವುದಿಗೂ ಕೂಡ ಮನಸ್ಸು ಮಾಡ್ತಾ ಇರಲಿಲ್ಲ ನಾನು ದೇಶವನ್ನ ಏನು ದೇಶ ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡ್ತೀನಿ ನನ್ನ ಕಡೆಯಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆದ್ರೆ ಸಾಕು ಅನ್ನೋ ಒಂದು ಅಭಿಲಾಷೆಯನ್ನ ಆತ ವ್ಯಕ್ತಪಡಿಸ್ತಾ ಇದ್ದ ಅಂತ ಹೇಳಿ ಅವರ ತಂದೆ ದೇವರಾಜೇಗೌಡರು ಅವರು ಕೂಡ ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಹಂಚಿಕೊಂಡಿರತಕ್ಕಂಥದ್ದು ರೂಪ